ಜೀವನನ ಕೈಗೆತ್ತಿಕೊಂಡು ಛಲ ಬಿಡದೆ ಸಾಗೋದು ನೀವು ಯಾವುದೇ ಹಿನ್ನೆಲೆಯಿಂದ ಬಂದ್ರೂ ಅಂಬೇಡ್ಕರ್ನ ಪೂಜಿಸುವುದಲ್ಲ ಅವರ ಜೀವನನ ಅನುಸರಿಸಬೇಕು ಸಮಾಜ ನಿಮಗೆ ಏನನ್ನೇ ಮಾಡಿದ್ರು ನೀವು ಮುಂದೆ ಸಾಕ್ತೀರಿ ದುರದೃಷ್ಟವಶಾತ್ ಎಲ್ಲಾ ನಾಯಕರನ್ನ ಹೀಗೆ ಮಾಡ್ಲಾಗ್ತಿದೆ ಸರ್ದಾರ್ ಪಟೇಲ್ ಅಂದ್ರೆ ಅವರು ಕಾಂಗ್ರೆಸ್ನವರು ನೀವ್ ಯಾಕೆ ಮಾತಾಡ್ತೀರಿ ಅಂತಾರೆ ಅಂಬೇಡ್ಕರ್ ಅಂದ್ರೆ ಅವರು ದಲಿತರು ಯಾಕೆ ಮಾತಾಡ್ತೀರಿ ಅಂತಾರೆ ಈ ದೇಶಕ್ಕಾಗಿ ದುಡಿದ ಎಲ್ಲರೂ ದೇಶದಲ್ಲಿರೋ ಎಲ್ಲರಿಗೂ ಸ್ಫೂರ್ತಿ ಆಗೋದು ಮುಖ್ಯ ಹೇಗಾದ್ರೂ ಸರಿ ಅವರದ್ದೇ ಮಾತುಗಳಲ್ಲಿ ಹೇಳಬೇಕಂದ್ರೆ ಅವರು ಹೇಳಿದ್ದು ಪ್ರಜಾಪ್ರಭುತ್ವ ಕೇವಲ ಸರ್ಕಾರದ ಒಂದು ರೀತಿ ಅಲ್ಲ ಅದು ಮನುಷ್ಯ ಒಂದು ರೀತಿಯಲ್ಲಿ ಪರಸ್ಪರ ಗೌರವಾದರಗಳನ್ನು ಅಭಿವ್ಯಕ್ತಪಡಿಸೋ ರೀತಿ ಇದು ಅವರದ್ದೇ ಮಾತುಗಳು ಅವರು ಪರಸ್ಪರ ಗೌರವಿಸೋ ಬಗ್ಗೆ ಮಾತಾಡ್ತಾರೆ ಪರಸ್ಪರ ಗೌರವ ಅಂದರೆ ಅದರ ಬಗ್ಗೆ ಹೇಳೋದಾದ್ರೆ ಅದೊಂದು ರೀತಿ ಆಧ್ಯಾತ್ಮಿಕ ಪ್ರಕ್ರಿಯೆ ಸರಿನಾ ಅವರು ಸಾಮಾಜಿಕ ಸಮಾನತೆ ಬಗ್ಗೆ ಮಾತಾಡ್ತಾರೆ ರಾಜಕೀಯ ಸಮಾನತೆ ಅಲ್ಲ ರಾಜಕೀಯ ಸಮಾನತೆ ಇದೆ ದಾಖಲೆಗಳಲ್ಲಿ ಕಾನೂನಲ್ಲಿ ನಾವೆಲ್ಲ ಸಮಾನರು ಆದರೆ ಸಾಮಾಜಿಕವಾಗಿ ಅಲ್ಲ ಯಾವ ಸಮಾಜಕ್ಕೂ ಸಮಾನತೆಯನ್ನು ತರೋಕಾಗಲ್ಲ ಯಾವತ್ತೂ ಆಗೋಲ್ಲ ಅದು ಬೇರೆ ವಿಷಯ ಆದರೆ ಸಮಾನ ಅವಕಾಶಗಳು ಉಂಟಾಗಬೇಕು ಸಮಾನತೆ ಪೂರ್ಣವಾಗಿ ಆಗದೇ ಇರಬಹುದು ಆದರೆ ಸಮಾನ ಅವಕಾಶಗಳು ಆಗಲೇಬೇಕು ದುರದೃಷ್ಟವಶಾತ್ ಅದನ್ನು ಇನ್ನೂ ಸಾಧಿಸಬೇಕಾಗಿದೆ ಕಾನೂನಲ್ಲಿ ನಮಗೆ ಸಮಾನ ಅವಕಾಶಗಳಿದ್ರೂ ಸಾಮಾಜಿಕವಾಗಿ ನಮಗಿನ್ನೂ ಸಮಾನ ಅವಕಾಶಗಳಿಲ್ಲ ಅನೇಕ ರೀತಿಯ ಜನರನ್ನು ಹಲವಾರು ರೀತಿಯಲ್ಲಿ ಈ ಅವಕಾಶಗಳಿಂದ ವಂಚಿಸಲಾಗಿದೆ ಅಥವಾ ಈ ಅವಕಾಶಗಳು ಅವರಿಗೆ ತಲುಪೋಕೆ ಸಾಧ್ಯ ಆಗುತ್ತಿಲ್ಲ ಅದು ಆಗಬೇಕಂದ್ರೆ ಇದು ಬಹಳ ಮುಖ್ಯ ನೋಡಿ ಆಧ್ಯಾತ್ಮಿಕ ಪ್ರಕ್ರಿಯೆ ಅಂದರೆ ಇಷ್ಟೇ ನೀವು ದೇಹದೊಂದಿಗೆ ಗುರುತಿಸಿಕೊಂಡಿಲ್ಲ ಒಮ್ಮೆ ದೇಹದೊಂದಿಗೆ ಗುರುತಿಸಿಕೊಂಡಿಲ್ಲ ಅಂದರೆ ವಂಶ ಮುಖ್ಯ ಆಗಲ್ಲ ಕುಲ ಮುಖ್ಯ ಆಗಲ್ಲ ಕುಲಗಳಿಗಿರೋ ವಿಶೇಷ ಗೌರವ ಹೋಗಬೇಕು ಆಗ ಮಾತ್ರ ಸಾಮಾಜಿಕ ಸಮಾನತೆ ಸಾಧ್ಯ ಆದರೆ ಕುಲಕ್ಕೆ ಸಿಗೋ ವಿಶೇಷ ಗೌರವ ಇನ್ನೂ ಸಾಗುತ್ತಿದೆ ನಿಮ್ಮ ತಂದೆ ಯಾರು ಅನ್ನೋದು ಈಗಲೂ ಮುಖ್ಯವಾಗಿದೆ ಇದು ಹೋಗಬೇಕು ತಂದೆ ಯಾರಾಗಿದ್ರು ಅನ್ನೋದು ನಿಮಗೆ ಸಂಬಂಧಿಸಿದ್ದಲ್ಲ ನನಗೆ ಮುಖ್ಯ ಇರ್ಬೋದು ಆದರೆ ನಿಮಗಲ್ಲ ನಿಮಗೆ ನಾನು ಯಾರು ಅನ್ನೋದು ಅಷ್ಟೇ ಮುಖ್ಯ ಆಗಬೇಕು ಸಮಾಜದಲ್ಲಿ ಇದು ಬರಬೇಕು ಅದಿನ್ನೂ ಆಗಿಲ್ಲ ಪ್ರಜಾಪ್ರಭುತ್ವದ ಮೂಲಕ ನಾವು ಅನುಸರಿಸ್ತಿರೋದು ಊಳಿಗಮಾನ್ಯ ವ್ಯವಸ್ಥೆನ ಚುನಾವಣೆ ಬಂದಾಗೆಲ್ಲ ಜಾತಿ ಮತ ಧರ್ಮದ ಬಗ್ಗೆ ಚರ್ಚೆಗಳಾಗೋದು ಯಾಕೆ ಯಾರನ್ನ ಪೂಜಿಸ್ತೀರಿ ಯಾವ ಜಾತಿ ಅನ್ನೋದು ಯಾಕೆ ಮುಖ್ಯ ಆದರೆ ಮುಖ್ಯವಾಗಿದೆ ಯಾಕಂದ್ರೆ ಪ್ರಜಾಪ್ರಭುತ್ವದ ಮೂಲಕ ಉಳಿಗ ಮಾನ್ಯತ್ವ ನಡೆಸ್ತಿದ್ದೀವಿ ಎಲ್ರಿಗೂ ಗೊತ್ತು ಈ ಜಾತಿಯವರಾದ್ರೆ ಎಷ್ಟು ಪರ್ಸೆಂಟ್ ವೋಟ್ ಈ ಮತದವರಾದ್ರೆ ಎಷ್ಟು ಪರ್ಸೆಂಟ್ ಅಲ್ಲ ಅಂಬೇಡ್ಕರ್ ಕಾಣಬಯಸಿದ್ದು ಸಾಮಾಜಿಕ ಸಮಾನತೆ ಕೇವಲ ರಾಜಕೀಯ ಸಮಾನತೆ ಅಲ್ಲ ಯಾಕಂದರೆ ರಾಜಕೀಯ ಸಮಾನತೆ ಯಾವುದೇ ಸಮಾನತೆ ಆಗ್ಲಿ ಅದು ಕೊನೆಯಿಲ್ಲದ ಚರ್ಚೆ ಮತ್ತು ಗೊಂದಲ ನಾವು ಸಾಮಾಜಿಕ ಸಮಾನತೆಯನ್ನು ಸಾಧಿಸಿದಾಗ ಮಾತ್ರ ಅದು ಯೋಗ್ಯವಾಗುತ್ತೆ ನೀತಿಯಲ್ಲಿ ಮಾತ್ರ ಸಮಾನವಾಗಿರೋದು ಹಲವಾರು ರೀತಿಯಲ್ಲಿ ಅಡ್ಡಿಯಾಗಿದೆ ಅದನ್ನ ನೇರವಾಗಿ ಸಾಧಿಸೋಕಾಗಲ್ಲ ಮೊದಲು ರೀತಿಯಲ್ಲಿ ಸಮಾನತೆ ಇರಬೇಕು ನಂತರ ಸಾಮಾಜಿಕ ಸಮಾನತೆ ಪಡೀಬೇಕು ಅದನ್ನೇ ಮಾಡ್ತಿದ್ದೀವಿ ಆದರೆ ಎಪ್ಪತ್ತು ವರ್ಷಗಳ ನಂತರ ನಿಧಾನ ಸಾಗ್ತಿದ್ದೀವಿ ಅನ್ಬೋದು ಹಾಗಾಗಿ ನೀವು ಪುರುಷ ಮಹಿಳೆ ಯಾವ ಜಾತಿ ಮತ ಅನ್ನೋದೆಲ್ಲ ಮುಖ್ಯ ಅಲ್ಲ ಅವರು ಅದನ್ನೇ ತರೋಕೆ ನೋಡ್ತಿದ್ರು ದುರದೃಷ್ಟವಶಾತ್ ದಲಿತರಿಗೆ ಕಾನೂನಲ್ಲಿ ಸಮಾನತೆ ಇದೆ ಆದರೆ ಸಾಮಾಜಿಕವಾಗಿ ಅದನ್ನು ಸಾಧಿಸಿಲ್ಲ ಇನ್ನೂ ಅದೇ ಮಟ್ಟದ ಭೇದಭಾವ ನಡೀತಿದೆ ಅವರು ಹೇಳೋ ತಮ್ಮ ಜೀವನದ ಹೃದಯ ಸ್ಪರ್ಶಿ ಕಥೆ ಅವರು ಒಂಬತ್ತು ವರ್ಷದವರಿದ್ದಾಗ ತಮ್ಮ ಊರಿಂದ ತಂದೆ ಕೆಲಸ ಮಾಡ್ತಿದ್ದ ಊರಿಗೆ ಹೋಗುವಾಗ ಪುಣೆ ಅಥವಾ ಇನ್ನೆಲ್ಲೋ ಈ ಒಂಬತ್ತು ವರ್ಷದ ಹುಡುಗ ಮತ್ತು ಮನೆಯವರು ಪ್ರಯಾಣಿಸುವಾಗ ರೈಲ್ವೆ ಸ್ಟೇಷನ್ನಲ್ಲಿ ಇಳಿದಾಗ ಅವರಿಗೆ ವೆಯ್ಟಿಂಗ್ ರೂಮ್ನಲ್ಲಿ ಇರೋಕೆ ಅವಕಾಶ ಕೊಡಲಿಲ್ಲ ಯಾವ ಎತ್ತಿನ ಗಾಡಿಯವರು ಅವ್ರನ್ನ ಕರ್ಕೊಂಡು ಹೋಗೋಕೆ ಸಿದ್ಧರಿರಲಿಲ್ಲ ಸಾಕಷ್ಟು ಒದ್ದಾಡಿದ ಮೇಲೆ ಒಬ್ಬಾತ ಕರೆದೊಯ್ಯೋಕೆ ತಯಾರಾದ ಆದ್ರೆ ಅವರನ್ನ ಗಾಡಿಗೆ ಹತ್ತಿಸಿ ತಾನು ನಡೆದು ಬಂದ ಯಾಕಂದ್ರೆ ಇವರ ಜೊತೆ ಎತ್ತಿನ ಗಾಡಿಯಲ್ಲಿ ಕೂರೋಕೆ ಇಷ್ಟ ಇರಲಿಲ್ಲ ಯಾಕಂದ್ರೆ ಆ ಕಾಲದಲ್ಲಿ ಅವರ ಸಂಪರ್ಕದಿಂದ ಅಶುದ್ಧರಾಗ್ತಾರೆ ಅನ್ನೋ ನಂಬಿಕೆ ಇತ್ತು ದುರದೃಷ್ಟವಶಾತ್ ಇನ್ನೂ ಗ್ರಾಮೀಣ ಭಾರತದಲ್ಲಿ ಅದೇ ಮುಂದುವರೆದಿದೆ ಆ ಮಟ್ಟದಲ್ಲಿ ಅಲ್ಲದೆ ಇದ್ರು ಇನ್ನೂ ಇದೆ ಈಗಲೂ ಆ ವಿಚಾರ ಇನ್ನೊಬ್ಬ ಮನುಷ್ಯನ ಸ್ಪರ್ಶ ನಿಮ್ಮನ್ನು ಅಶುದ್ಧವಾಗಿಸುತ್ತೆ ಅಥವಾ ಅವರ ನೆರಳು ಕೂಡ ಅಶುದ್ಧವಾಗಿಸಬಹುದು ಅನ್ನೋದು ದುರದೃಷ್ಟವಶಾತ್ ಇಂದಿಗೂ ಇದೆ ಈ ಪೀಳಿಗೆಯ ಜನರಾಗಿ ನಾವಿದನ್ನು ಕೊನೆಗೊಳಿಸಬೇಕು ಭಾರತ ಒಂದು ಪ್ರಜಾರಾಜ್ಯ ಅನ್ನೋ ಪರಿಕಲ್ಪನೆ ವಿಫಲವಾಗತ್ತೆ ಇದನ್ನ ಸರಿ ಮಾಡದಿದ್ರೆ ಂತಹ ದೇಶದಲ್ಲಿ ಯಾವುದೇ ಕಾನೂನನ್ನು ಮಾಡಿದರೂ ಮುಖ್ಯವಾಗಿ ಒಂದಿಷ್ಟು ಲಾಭಗಳನ್ನು ತಂದುಕೊಡುವ ದುರುಪಯೋಗ ಆಗತ್ತೆ ನಾವು ಉಪಯೋಗ ದುರುಪಯೋಗಗಳನ್ನು ತೂಗಿಸಿ ನೋಡಬೇಕು ಒಂದು ಸಮುದಾಯ ಸಾವಿರಾರು ವರ್ಷಗಳವರೆಗೆ ಸಣ್ಣ ಅವಧಿಯಲ್ಲ ಸಾವಿರಾರು ವರ್ಷಗಳವರೆಗೆ ಭೇದಭಾವಕ್ಕೆ ಒಳಗಾದಾಗ ಅವರ ಹುಟ್ಟೆ ಕೆಳಮಟ್ಟದ್ದು ಅನ್ನೋ ಬಲವಾದ ನಂಬಿಕೆ ಇದ್ದಾಗ ಒಂದಿಷ್ಟು ಸವಲತ್ತುಗಳೊಂದಿಗೆ ಅವರನ್ನು ಮೇಲೆ ಕೆತ್ತದಿದ್ದರೆ ಒಂದು ಹಂತಕ್ಕೆ ಬರುವ ಹಾಗೆ ಅದು ಅನ್ಯಾಯವಾಗುತ್ತೆ ಇವತ್ತು ಯಾರೋ ಮೀಸಲಾತಿ ಪಡೀತಿದ್ದಾರೆ ನೀವು ಅದನ್ನು ನ್ಯಾಯಸಮ್ಮತವಲ್ಲ ಅಂದುಕೊತೀರಿ ಯಾಕಂದರೆ ನಿಮಗೆ ಬೇಕಾದ ಕಾಲೇಜು ಅಥವಾ ಇನ್ನೇನೋ ಸಿಗಲಿಲ್ಲ ಆ ಅಸಮಾಧಾನ ಇದೆ ಅರ್ಥ ಆಗತ್ತೆ ಇದನ್ನು ಅರ್ಥ ಮಾಡ್ಕೊಳ್ಳಿ ಇದಾಗುತ್ತಿರೋದು ಶಿಕ್ಷಣ ಅಥವಾ ಯಾವುದೇ ವ್ಯವಸ್ಥೆಗಳನ್ನು ನಿರ್ಮಿಸೋಕೆ ನಮ್ಮಲ್ಲಿ ಜನಸಂಖ್ಯೆ ತುಂಬಾ ಹೆಚ್ಚಿರೋದ್ರಿಂದ ಆದರೆ ಮೀಸಲಾತಿ ಹಲವಾರು ರೀತಿಯಲ್ಲಿ ನಾನು ನೋಡಿದ ಹಾಗೆ ಮುಖ್ಯವಾಗಿ ದಕ್ಷಿಣದಲ್ಲಿ ಬಹುಶಃ ಉತ್ತರದಲ್ಲಿ ಚೆನ್ನಾಗಿ ಬಳಸಿಲ್ಲ ಅನ್ಸುತ್ತೆ ಆದರೆ ದಕ್ಷಿಣದಲ್ಲಿ ಒಂದು ಇಡೀ ಪೀಳಿಗೆ ಆ ಸಮುದಾಯದವರು ದಲಿತ ಸಮುದಾಯದವರು ಸುಶಿಕ್ಷಿತರಾದರೂ ಅಭಿವೃದ್ಧಿ ಹೊಂದಿದ್ರು ಕೇವಲ ಮೀಸಲಾತಿಯಿಂದಾಗಿ ಈಗ ಅಸಮಾಧಾನ ಬೇರೆ ಬೇರೆ ಹಂತದಲ್ಲಿ ಬರುತ್ತೆ ಮೀಸಲಾತಿಲಿ ಒಂದಿಷ್ಟು ಬದಲಾವಣೆಗಳನ್ನು ಮಾಡಬಹುದು ಸಮಯ ಕಾಲದ ಹಾಗೆ ಉದಾಹರಣೆಗೆ ನೀವು ಯಾರಿಗೂ ಅಡ್ಮಿಷನ್ ಕೊಡಬಹುದು ಆದರೆ ಪಾಸ್ ಮಾಡೋಕ್ಕಾಗಲ್ಲ ನಿರ್ದಿಷ್ಟ ಜಾತಿಗೆ ಸೇರಿದವರು ಅಂತ ಆಗ ಅರ್ಹತೆಯ ಮಟ್ಟವನ್ನೇ ಕೆಳಗಿಳಿಸ್ತೀರಿ ಅವರಿಗೆ ಅವಕಾಶನೂ ಕೊಡಬೇಕು ಹೆಚ್ಚುವರಿ ತರಬೇತಿ ಕೊಡಬೇಕು ಸರಿಯಾದ ಶಿಕ್ಷಣವಿಲ್ಲದೆ ಅವರಿಗಾದ ನಷ್ಟವನ್ನ ಭರಿಸಬೇಕು ಅವರ ಅರ್ಹತೆಯ ವಿಷಯದಲ್ಲಿ ರಾಜಿ ಮಾಡ್ಕೋಬಾರದು ಅದೇ ರೀತಿ ಕೆಲಸಗಳ ವಿಷಯದಲ್ಲೂ ಅವರಿಗೆ ಮೀಸಲಾತಿ ನೀಡಬೇಕು ವೃತ್ತಿಗೆ ಪ್ರವೇಶಿಸೋ ಹಾಗೆ ಆದರೆ ಪ್ರಮೋಷನ್ ಕೇವಲ ಅರ್ಹತೆ ಮೇಲೆ ಬರಬೇಕು ಈ ಬದಲಾವಣೆ ಬರಬೇಕು ಆದರೆ ಆಗ್ಲೇ ಹೇಳಿದ ಹಾಗೆ ಪ್ರಜಾಪ್ರಭುತ್ವದಲ್ಲಿ ಯಾವಾಗಲೂ ಮೇಲಾಗಿ ಚುನಾವಣೆ ಗೆಲ್ಲಬೇಕು ಯಾರೂ ಬದಲಾವಣೆ ಬಗ್ಗೆ ಮಾತಾಡೋ ಧೈರ್ಯ ಮಾಡಲ್ಲ ಸಕಾರಾತ್ಮಕ ನಕಾರಾತ್ಮಕ ಯಾವುದೇ ಇರಲಿ ಯಾಕಂದರೆ ಯಾವುದೇ ನಿರ್ದಿಷ್ಟ ಸಮುದಾಯಕ್ಕೆ ಸಂಬಂಧಿಸಿದ ವಿಷಯ ಚುನಾವಣೆನ ಗೆಲ್ಲೋದು ಸೋಲೋದರಲ್ಲಿ ಮುಖ್ಯವಾಗುತ್ತೆ ನನಗನ್ಸೋದು ನನಗೆ ಬಲವಾಗಿ ಅನ್ಸೋದು ಮೀಸಲಾತಿ ಸದ್ಯದ ಮಟ್ಟಿನ ಬೆಳವಣಿಗೆಯಲ್ಲಿ ಈ ದೇಶದಲ್ಲಿ ದಲಿತರು ಇರೋ ಸ್ಥಿತಿಯಲ್ಲಿ ಇನ್ನು ಮೀಸಲಾತಿ ಬೇಕು ಆದರೆ ಆ ವ್ಯತ್ಯಾಸನ ಗುರುತಿಸಿದರೆ ಗ್ರಾಮೀಣ ಮತ್ತು ನಗರದ ದಲಿತರ ನಡುವೆ ಯಾಕಂದ್ರೆ ಅತಿ ಹೆಚ್ಚು ತಾರತಮ್ಯ ಆಗೋದು ಗ್ರಾಮೀಣ ಪ್ರದೇಶದಲ್ಲಿ ನಗರ ಪ್ರದೇಶಗಳಲ್ಲಿರೋರಿಗಿಂತ ಹಳ್ಳಿಯಲ್ಲಿರೋರಿಗೆ ಹೆಚ್ಚು ಸವಲತ್ತುಗಳನ್ನು ನೀಡಬೇಕು ಇದನ್ನು ಹೀಗೂ ಮಾಡಬಹುದು ಈ ಕಂದಕದಿಂದ ಹೊರಬರುವ ಮೊದಲ ಪೀಳಿಗೆ ದುರದೃಷ್ಟವಶಾತ್ ಅವರನ್ನು ಅದಕ್ಕೆ ದೂಡಲಾಗಿತ್ತು ಅವರಿಗೆ ಮೀಸಲಾತಿ ಕೊಡಬೇಕು ಎರಡನೇ ಪೀಳಿಗೆಗೆ ಸ್ವಲ್ಪ ಕಡಿಮೆ ಮಾಡಬಹುದು ಮೂರನೇ ಪೀಳಿಗೆಗೆ ಬೇಕಾಗಲ್ಲ ಆದರೆ ಗ್ರಾಮೀಣ ದಲಿತರಿಗೆ ಇದು ತುಂಬಾ ಮುಖ್ಯ ಅದು ಬಿಟ್ಟು ಬೇರೆ ದಾರಿ ಇಲ್ಲ ಯಾಕಂದ್ರೆ ಭಾವ ತುಂಬಾ ಕ್ರೂರವಾದದ್ದು ನಾವಿದ ಕಡೆಗಣಿಸಿ ಓ ಅವರಿಗೆ ಸುಮ್ಮನೆ ಸವಲತ್ತುಗಳು ಸಿಗ್ತಿವೆ ಮೀಸಲಾತಿ ತೆಗಿಬೇಕು ಅನ್ನಬಾರದು ಇಲ್ಲ ಅಂಥವರು ನಮ್ಮ ದೇಶದ ಗ್ರಾಮೀಣ ಭಾಗಗಳ ಪರಿಸ್ಥಿತಿಗಳನ್ನು ನೋಡಬೇಕು ಎಷ್ಟು ತಾರತಮ್ಯ ಇದೆ ಅಂತ ವಿಪರೀತ ತಾರತಮ್ಯ ಇದೆ ಅವರು ಮುಂಬಾಗಿಲಿನಿಂದ ನಿಮ್ಮ ಮನೆ ಒಳಗೆ ಬರೋ ಹಾಗಿಲ್ಲ ಹಿಂದಿನ ಬಾಗಿಲಿನಿಂದ ಬರಬೇಕು ಯಾರಿಗೂ ಅದನ್ನ ಸಹಿಸೋಕಾಗಲ್ಲ ಸ್ಥಳೀಯ ಟೀ ಅಂಗಡಿಯಲ್ಲಿ ಟೀ ಕುಡಿಯೋ ಹಾಗಿಲ್ಲ ಅದು ಒಪ್ಪತಕ್ಕದ್ದಲ್ಲ ಸರಿನಾ ಹಾಗಾಗಿ ಕುಲಗಳಿಗೆ ಸಿಗೋ ಈ ವಿಶೇಷ ಗೌರವ ಹೋಗಬೇಕು ಮೀಸಲಾತಿ ನಮ್ಮ ದೇಶದ ಮೇಲಿರೋ ಶಾಪ ಅಲ್ಲ ಒಂದು ಕಾಲಾವಧಿನೇ ಇಡಬಹುದು ಎರಡು ಪೀಳಿಗೆಯಲ್ಲಿ ಅದರಿಂದ ಹೊರಬಂದ್ರೆ ಅಂಥವರು ತಾವಾಗೇ ಮೀಸಲಾತಿಯಿಂದ ಹೊರ ಹೋಗಬೇಕು ಆ ಥರದ್ದೇನಾದರೂ ಮಾಡಬೇಕು ಅದರಿಂದ ಹೊರಬಂದವರು ಇನ್ನೂ ಹೊರಬರದೇ ಇರೋ ದಲಿತರೊಂದಿಗೆ ಮೀಸಲಾತಿನ ಹಂಚಿಕೊಳ್ಳಬೇಕು ಇದನ್ನ ಜವಾಬ್ದಾರಿಯಿಂದಲೇ ಮಾಡೋದು ನೋಡಿ ಅರ್ಥ ಮಾಡಿಕೊಳ್ಳಿ ಈ ಸವಲತ್ತುಗಳಿರೋದು ಈಗಾಗಿರೋ ಒಂದಿಷ್ಟು ಅನ್ಯಾಯಗಳಿಗಾಗಿ ನಾವು ಈ ಸವಲತ್ತುಗಳನ್ನ ಇನ್ನೊಂದು ಅನ್ಯಾಯವಾಗಿ ಮಾಡಬಾರದು ಅದಕ್ಕೆ ಇನ್ನೂ ಹೆಚ್ಚು ಪ್ರಜ್ಞಾಪೂರ್ವಕವಾದ ಸಮಾಜ ಬೇಕು ಜನರನ್ನ ಆ ಸಮುದಾಯ ಈ ಸಮುದಾಯ ಅಂತ ನೋಡೋದನ್ನು ನಿಲ್ಲಿಸಬೇಕು ಯಾಕಂದ್ರೆ ನಮ್ಮೆಲ್ಲರಿಗೂ ಇರೋದು ಒಂದೇ ಓಟು ಯಾರಿಗೂ ಹೆಚ್ಚುವರಿಯಾಗಿ ಎರಡು ಓಟ್ ಇಲ್ಲ ಅಂದರೆ ಕಾನೂನಲ್ಲಿ ನಾವು ಸಮಾನರು ಸಾಮಾಜಿಕವಾಗಿ ಇದು ಅಭಿವ್ಯಕ್ತವಾಗಬೇಕು ಅಂಬೇಡ್ಕರ್ ಅಂಬೇಡ್ಕರ್ ಒಂದು ಅದ್ಭುತ ಉದಾಹರಣೆ ತಮ್ಮ ಜೀವನನ ತಮ್ಮ ಕೈಗೆತ್ತಿಕೊಳ್ಳುವ ವಿಷಯದಲ್ಲಿ ಎಂಥ ಹಿನ್ನೆಲೆಯಿಂದ ಬಂದರೂ ಅವರು ತೋರಿದ ಬೌದ್ಧಿಕ ಸಾಮರ್ಥ್ಯ ಎಲ್ಲ ಪೀಳಿಗೆಗೂ ಒಂದು ಸ್ಫೂರ್ತಿ ಸಾಮಾಜಿಕ ಅಡೆತಡೆಗಳು ಅವರನ್ನು ಕುಗ್ಗಿಸಲಿಲ್ಲ ಅವರು ಅದರ ಬಗ್ಗೆ ಹೆಚ್ಚು ಮಾತಾಡಿದ್ರೋ ಇಲ್ವೋ ಅನ್ನೋದು ಮುಖ್ಯ ಅಲ್ಲ ಅದು ಅವರ ಜೀವನ ಮತ್ತು ತಮ್ಮ ಜೀವನ ತಮ್ಮ ಕೈಗೆ ತಗೊಂಡು ಎಂಥ ಹಿನ್ನೆಲೆಯಿಂದ ಬಂದಿದ್ರು ಉತ್ತುಂಗಕ್ಕೆ ಏರಿದ್ರು ಆದರೆ ಎಲ್ಲ ಮನುಷ್ಯರು ಹಾಗೆ ಮಾಡ್ತಾರೆ ಅಂತ ನಿರೀಕ್ಷಿಸೋದು ಸರಿಯಲ್ಲ ಅವರಿಗೆ ಏನಾದರೂ ನೆರವು ನೀಡಬೇಕು ಇದು ಇದು ನಾಚಿಕೆಯ ವಿಷಯ ನನಗೆ ನಿಜಕ್ಕೂ ನಾಚಿಕೆ ಆಗುತ್ತೆ ಇವತ್ತಿಗೂ ಕೂಡ ನಾವು ನೂರಾರು ಹಳ್ಳಿಗಳಲ್ಲಿ ಸಕ್ರಿಯವಾಗಿದ್ದರೂ ಅದನ್ನು ಇನ್ನೂ ಬದಲಾಯಿಸೋಕೆ ಆಗಿಲ್ಲ ಪ್ರಯತ್ನಗಳನ್ನು ಮಾಡಿ ನೋಡಿದೆ ಉಂಟಾಗೋದು ತಿಕ್ಕಾಟ ಅಷ್ಟೇ ಸ್ಫೋಟಗೊಳ್ಳುತ್ತೆ ಹಾಗಾಗಿ ನನಗೆ ಅನ್ನಿಸೋದು ದಲಿತ ಸಮುದಾಯಕ್ಕೆ ಶಿಕ್ಷಣ 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 ಆರ್ಥಿಕ ಯಶಸ್ಸು ಶಿಕ್ಷಣದಿಂದಾಗಿ ಸಿಗಬೇಕು ಅವರು ಆ ಸಮುದಾಯದಿಂದ ಹೊರಬರಬೇಕು ಆಗ ಅವೆಲ್ಲ ಬದಲಾಗುತ್ತೆ ಇಲ್ಲಾಂದ್ರೆ ತಲತಲಾಂತರದೊಂದಿಗೆ ಆಗಬೇಕು ಈ ಪೀಳಿಗೆಯಲ್ಲಿ ಆಗಬೇಕಂದ್ರೆ ಉನ್ನತ ಶಿಕ್ಷಣ ಪಡೆದು ಗ್ರಾಮೀಣ ಭಾಗದ ಸಮುದಾಯದಿಂದ ಹೊರಬರಬೇಕು ಅಲ್ಲಿ ಏನೇ ಆದರೂ ಈ ಭಾವ ಇರತ್ತೆ ಅದು ಎದೆಗುಂದಿಸೋ ಮಟ್ಟದ ತಾರತಮ್ಯ ಅದು ಈ ಸಂಸ್ಕೃತಿ ಸಾವಿರಾರು ವರ್ಷಗಳಿಂದ ಆಧ್ಯಾತ್ಮಿಕತೆಯಲ್ಲಿ ತೊಡಗಿದ್ರು ಸದಾ ಹೇಳ್ತಿದ್ರು ನಮ್ಮ ಜೀವನ ನಮ್ಮ ಕರ್ಮಗಳಿಂದ ಅಂದರೆ ನಾವೇ ಮಾಡಿಕೊಂಡಿದ್ದು ಅಂತ ಹಾಗಿದ್ರೂ ಕಳೆದ ಕೆಲವು ನೂರು ವರ್ಷಗಳಲ್ಲಿ ನಾವೆಂತ ಅಸಹಾಯಕರಾದವೇ ಅಂದರೆ ಸುಮಾರು ಸಾವಿರ ವರ್ಷಗಳವರೆಗೆ ಬೇರೆಯವರ ಅಧೀನದಲ್ಲಿದ್ದರೆ ಪರಿಣಾಮ ಅಂತೀನಿ ಮೇಲಿನವರ ಬಾಲ ಹಿಡಿದೇ ಬದುಕೋಕೆ ದಾರಿ ಇರಲಿಲ್ಲ ಅದು ಭಾರತೀಯ ಮನಸ್ಸುಗಳ ಆಳಕ್ಕೆ ಹೋಗಿದೆ ಅನ್ಸುತ್ತೆ ಒಬ್ಬ ಒಳ್ಳೆಯ ನಾಯಕ ಬಂದಾಗ ಸಮರ್ಥ ನಾಯಕ ಬಂದಾಗ ಒಬ್ಬ ಸಮರ್ಥ ನಾಯಕ ಅಲ್ಲಿ ಬಂದಾಗ ಅವನಿಗೆ ಬೇಕಾಗೋದು ನಾಯಕತ್ವದ ಬೇರೆ ಬೇರೆ ಪದರಗಳು ಅದರ ಬದಲು ಅವನಿಗೆ ಸಿಗೋದು ಪೂಜ್ಯ ಭಾವ ಅದನ್ನು ತಗೊಂಡು ಅವನೇನ್ ಮಾಡ್ತಾನೆ ದುರದೃಷ್ಟವಶಾತ್ ನಾವು ನಾಯಕತ್ವದ ವಿವಿಧ ಪದರಗಳನ್ನು ನಿರ್ಮಿಸಿಲ್ಲ ಯಾಕಂದ್ರೆ ಇದು ಅಧೀನ ದೇಶದ ಮನಸ್ಥಿತಿ ಮುಖ್ಯವಾಗಿ ನೂರಾರು ವರ್ಷಗಳ ಕಾಲ ಅಧೀನದಲ್ಲಿದ್ದಾಗ ಜನರು ನಿಧಾನವಾಗಿ ಅಂದುಕೊಳ್ಳೋದು ನೀವು ತಲೆ ಎತ್ತಿದ್ರೆ ತಲೆ ಕಳ್ಕೊಳ್ತೀರಿ ತಲೆ ತಗ್ಗಿಸಿ ನಿಮ್ಮ ಕೆಲಸ ಏನೋ ಅಷ್ಟನ್ನು ಮಾಡಿಕೊಂಡು ಹೋಗೋದೇ ಉತ್ತಮ ಅಂತ ಏನೋ ಬೇಕಂದ್ರೆ ಮೇಲಿನವರು ಹಿಡಿ ಇದು ನಮ್ಮೊಳಗೆ ತುಂಬಾನೇ ಆಳಕ್ಕಿಳಿದಿದೆ ಹಲವಾರು ರೀತಿಯಲ್ಲಿ ಅಂಬೇಡ್ಕರ್ ಇದರ ವಿರುದ್ಧ ಹೋರಾಡಿದರು ನಾಯಕರನ್ನು ದೇವರನ್ನಾಗಿಸಬೇಡಿ ಅಂತ ರಾಜಕೀಯ ನಾಯಕರನ್ನ ಅಂಬೇಡ್ಕರ್ ಜೊತೆ ನೀವು ಮಾಡಬೇಕಾದ ಒಂದು ಸಂಗತಿ ಅಂದರೆ ಅವರನ್ನ ಪೂಜಿಸಬೇಡಿ ಅವರ ಬದುಕನ್ನ ಅನುಸರಿಸಿ ಬೇಕಾಗಿರೋದು ಅದು ಅನುಸರಣೆ ಬದಲು ಅವರಿಗೆ ಸಿಕ್ಕುತ್ತಿರೋದು ಪೂಜ್ಯ ಭಾವ ಇಲ್ಲ ಅವರ ಬದುಕನ್ನ ಅನುಸರಿಸಬೇಕು ಸಮಾಜ ನಿಮಗೇನನ್ನೇ ನಿಶ್ಚಿತಗೊಳಿಸ್ಲಿ ಮುಂದೆ ಸಾಗಬೇಕು ಜೀವನನ ನಿಮ್ಮ ಕೈಗೆ ತಗೋಬೇಕು ಅದನ್ನೇ ನಾವು ತೋರಿಸ್ಬೇಕು